ಟಿಕೆಟ್ ಅನ್ನು ನಿರಾಕರಿಸಿದ್ದಾರೆ ನಟ ಶಿವಣ್ಣ ಅವರು ಲೋಕಸಭೆ ಟಿಕೆಟ್ ಆಫರ್ ಅನ್ನು ನಿರಾಕರಿಸಿದ್ದಾರೆ ಶಿವಣ್ಣ ಡಿಸಿಎಂ ಡಿಕೆಶಿ ನೀಡಿದ ಆಫರ್ ಅನ್ನು ಬೇಡ ಎಂದಿದ್ದಾರೆ ಹ್ಯಾಟ್ರಿಕ್ ಹೀರೋ ನನಗೆ ರಾಜಕೀಯ ಆಸೆ ಇಲ್ಲ ಗೀತಾಗೆ ಇದೆ ಬೇಕಾದ್ರೆ ಅವರು ಚುನಾವಣೆಗೆ ನಿಲ್ತೀನಿ ಅಂತ ಅಂದ್ರೆ ಅವರು ನಿಂತ್ಕೊಳ್ಳಿ ನನಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಶಿವಣ್ಣ ಆಫರ್ ಅನ್ನು ನಿರಾಕರಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತ ಈಡಿಗರ ಸಮಾವೇಶದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ಕೊಡ್ತಾ ಇದ್ದ ಹಾಗೆ ಶಿವರಾಜ್ ಕುಮಾರ್ ಅವರು ಆಫರ್ ಅನ್ನು ನಿರಾಕರಿಸಿದ್ದಾರೆ ನಯವಾಗಿ ನಿರಾಕರಿಸಿರುವಂತದ್ದು ನಾನು ರಾಜಕೀಯ ಆಸೆ ನನಗಿಲ್ಲ ಗೀತಾಗೆ ಇದೆ ಬೇಕಾದ್ರೆ ಅವರು ಚುನಾವಣೆಗೆ ನಿಲ್ತೀನಿ ಅಂದ್ರೆ ಅವರು ನಿಂತ್ಕೊಳ್ಳಿ ನನಗೆ ಬೇಡ ನನಗೆ ಸಿನಿಮಾಗಳು ಇವೆ ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಜಾಣ ನಡೆಯನ್ನ ಶಿವರಾಜ್ ಕುಮಾರ್ ಅವರು ಪ್ರದರ್ಶಿಸಿದ್ದಾರೆ ಭಕ್ತ ಆಶೀರ್ವಾದ ಭಾವನೆ ಅದು ಇಂತ ಸಮರ್ಥದಲ್ಲಿ ಬಂದು ನಾವೆಲ್ಲರೂ ಭಾಗಿಯಾಗಿರೋದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಅಂಡ್ ಡಿಕೆ ಶಿವಕುಮಾರ್ ಹೇಳ್ತಿದ್ರು ಈ ತರ ಶಿವಣ್ಣ ರೆಡಿ ಆಗಿದ್ದೀನಿ ಅಂತ ಅದ ನಾನು ಹೇಳಿದೆ ನಮ್ಮ ತಂದೆ ಕೊಟ್ಟರೆ ಬಡವಡೆ ಒಂದೇ ಬಣ್ಣ ಹಚ್ಚೋದು ಆಕ್ಟ್ ಮಾಡ್ಬೇಕು ನಿಮ್ಮೆಲ್ಲ ಇಚ್ಛಿಸ್ತಾರೆ ಅಷ್ಟೇ ನಾನು ಏನೇ ಇದ್ರು ಅದವರೆಗೂ ಸೀಮಿತ ಅಷ್ಟೇ ನಾವು ನಿಮ್ಮ ಜೊತೆ ಇರ್ತೀವಿ ಆಕ್ಟ್ ಮಾಡ್ತಾ ಹೋಗ್ತೀವಿ ಪೊಲಿಟಿಕ್ಸ್ಗಂತೇ ಕೆಲವರು ಇದ್ದಾರೆ ಅವರೆಲ್ಲ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಏನಂದರೆ ನಾವು ಹೆಂಡತಿ ಗಂಡದ್ದು ಬಂಗಾರಪ್ಪವ್ರ ಮಗಳನ್ನ ಅವರು ಯಾವತ್ತೂ ನನ್ನ ಪೊಲಿಟಿಕ್ಸ್ ಬನ್ನಿ ಅಂತ ಕೇಳಿಲ್ಲ ಇಲ್ಲ ಮಧು ಬನ್ನಿ ಅಂತ ಕೇಳಿಲ್ಲ ಇನ್ನು ಗೀತನಿಗೆ ಇಂಟ್ರೆಸ್ಟ್ ಇದ್ರೆ ಮಾಡಲಿ ಅಂತ ಬಿಟ್ಟಿದ್ದೀನಿ ಯಾಕಂದರೆ ಮನೆಯವ್ರು ಆಸೆ ಪಟ್ಟ ಕೆಲವು ಹೇಳ್ತಾರೆ ಇದು ಯಾಕೆ ಹೋಗ್ಬೇಕು ಅದಕ್ಕೆ ನನಗೆ ಅಂದಲ್ಲ ಹೆಂಡತಿ ಮೆಚ್ಚಿದ ಹೆಂಡತಿ ಇಷ್ಟಪಟ್ಟಾಗ ಅದು ನೆರವೇರಿಸೋನೋ ಕಂಡ ಯಾಕಂದರೆ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಯಾರಿಂದ ಅದು ತಪ್ಪೇನಿದೆ ಸೊ ಅದರಿಂದ ನಮಗೆ ಅದು ಬೇಡ ಸ್ವಾಮಿ ನಾವು ಗೀತ ನಿಂತ್ಕಂದ್ರೆ ಅವರೇ ಸರಿ ಅದಕ್ಕೆ ನಾವು ಇರ್ತೀವಿ ಹಿಂದೆ ಕೊಡುಗೆ ಇರ್ತೀವಿ ನಾವು ಯಾವಾಗಲೂ ಇಷ್ಟು ಹೇಳ್ತಾ ಒಂದು ಆಶೀರ್ವಾದ ಒಂದು ಭಾವನೆ ಅದು ಇಂಥ ಸಮಾರಂಭದಲ್ಲಿ ಬಂದು ನಾವೆಲ್ಲರೂ ಭಾಗಿಯಾಗಿರೋದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಈ ಥರ ಶಿವಣ್ಣ ರೆಡಿ ಆಗಿದ್ದೀನಿ ಅಂತ ಅದು ನಾನು ಹೇಳಿದೆ ನಮ್ಮ ತಂದೆ ಕೊಟ್ಟರೆ ಬಡವಡೆ ಒಂದೇ ಬಣ್ಣ ಹಚ್ಚೋದು ಆ್ಯಕ್ಟ್ ಮಾಡ್ಬೇಕು ನಿಮ್ಮೆಲ್ಲ ಇಚ್ಛಿಸ್ತಾರೆ ಅಷ್ಟೇ ನಾನು ಏನೇ ಇದ್ರು ಅದವ್ರಿಗೂ ಸೀಮಿತ ಅಷ್ಟೇ ನಾವು ನಿಮ್ಮ ಜೊತೆ ಇರ್ತೀವಿ ಆ್ಯಕ್ಟ್ ಮಾಡ್ತಾ ಹೋಗ್ತೀವಿ ಪೊಲಿಟಿಕ್ಸ್ಗಂತೇ ಕೆಲವರು ಇದ್ದಾರೆ ಅವರೆಲ್ಲ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಏನಂದರೆ ನಾವು ಹೆಂಡತಿ ಗಂಡದ್ದು ಬಂಗಾರಪ್ಪವ್ರ ಮಗಳನ್ನ ಅವರು ಯಾವತ್ತೂ ನನ್ನ ಪೊಲಿಟಿಕ್ಸ್ ಬನ್ನಿ ಅಂತ ಕೇಳಿಲ್ಲ ಇಲ್ಲ ಮಧು ಬನ್ನಿ ಅಂತ ಕೇಳಿಲ್ಲ ಇನ್ನು ಗೀತನಿಗೆ ಇಂಟ್ರೆಸ್ಟ್ ಇದ್ರೆ ಮಾಡಲಿ ಅಂತ ಬಿಟ್ಟಿದ್ದೀನಿ ಯಾಕಂದರೆ ಮನೆಯವ್ರು ಆಸೆ ಪಟ್ಟ ಕೆಲವು ಹೇಳ್ತಾರೆ ಇದು ಯಾಕೆ ಹೋಗ್ಬೇಕು ಅದಕ್ಕೆ ನನಗೆ ಅಂದಲ್ಲ ಹೆಂಡತಿ ಮೆಚ್ಚಿದ ಹೆಂಡತಿ ಇಷ್ಟಪಟ್ಟಾಗ ಅದು ನೆರವೇರಿಸೋನೋ ಕಂಡ ಯಾಕಂದರೆ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಯಾರಿಂದ ಅದು ತಪ್ಪೇನಿದೆ ಸೊ ಅದರಿಂದ ನಮಗೆ ಅದು ಬೇಡ ಸ್ವಾಮಿ ನಾವು ಗೀತ ನಿಂತ್ಕಂದ್ರೆ ಅವರೇ ಸರಿ ಅದಕ್ಕೆ ನಾವು ಇರ್ತೀವಿ ಹಿಂದೆ ಕೊಡುಗೆ ಇರ್ತೀವಿ ನಾವು ಯಾವಾಗಲೂ ಇಷ್ಟು ಹೇಳ್ತಾ ಆಶೀರ್ವಾದ ಎಸ್ ಲೋಕಸಭಾ ಚುನಾವಣಾ ಸ್ಪರ್ಧೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಈಡಿಗ ಸಮಾವೇಶದಲ್ಲಿ ಶಿವಣ್ಣ ಅವರಿಗೆ ಆಫರ್ ಕೊಟ್ಟಿದ್ರು ಆಫರ್ ಅನ್ನು ನಯವಾಗಿ ಶಿವಣ್ಣ ತಿರಸ್ಕರಿಸಿದ್ದಾರೆ ನನಗೆ ರಾಜಕೀಯ ಆಸೆ ಇಲ್ಲ ಗೀತಾ ಅವ್ರಿಗೆ ಆಸೆ ಇದೆ ಅವರು ಬರಲಿ ಅಂತ ಹೇಳಿ ಶಿವಣ್ಣ ಅವರು ಹೇಳಿರುವಂಥದ್ದು ನನಗೆ ನನ್ನ ತಂದೆ ಕೊಟ್ಟಂತಹ ಬಳವಳಿ ಅಂದರೆ ಬಣ್ಣ ಹಚ್ಚೋದು ಜನರನ್ನ ಮನರಂಜಿಸೋದು ಅಷ್ಟೇ ಅದನ್ನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀನಿ ನನಗೆ ರಾಜಕೀಯ ಮಾಡೋದ್ರಲ್ಲಿ ಯಾವುದೇ ಆಸೆ ಇಲ್ಲ ಆದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ನಾವು ಹಿಂದಿನಿಂದ ಸಪೋರ್ಟ್ ಕೊಡ್ತೀನಿ ನಾನು ಗೀತಾ ಅವ್ರಿಗೆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಆಸೆ ಇದ್ದರೆ ನಾನು ಗಂಡನಾಗಿ ಆಕೆಗೆ ಸಪೋರ್ಟ್ ಕೊಡೋದಕ್ಕೆ ಸಿದ್ಧ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿರುವಂಥದ್ದು